ಶ್ರೀಕೃಷ್ಣ ದೇವರಾಯರು 64 ಕಲೆಗಳನ್ನು ಹೊಂದಿದ್ರು ಸರ್ ಕೆಲವರು ಹೇಳ್ತಾರೆ ಸರ್ ಇದು ರಾಜರದು ಇಲ್ಲಿ ಕರ್ಮ ವಿಧಿ ವಿಧಾನಗಳು ಇಲ್ಲೇ ನಿರ್ವಹಿಸಿದ್ರು ಅಂತ ಹೇಳಿ ಕಾರಣ ಇಷ್ಟೇ ಇಲ್ಲಿ ನವಬೃಂದಾವನ ಅಂತ ಹೇಳಿ ಒಂದು 9 ಋಷಿಗಳ ಒಂದು ಸಮಾಧಿ ಇದೆ ನದಿ ಮಧ್ಯದಲ್ಲಿ ನದಿ ಪಕ್ಕದಲ್ಲಿ ಅಲ್ಲೇ ಒಬ್ಬ ರಾಜನ ಒಂದು ಕರ್ಮದ ವಿಧಿ ವಿಧಾನಗಳು ನಿರ್ವಹಿಸಿದ್ರು ಅನ್ನೋದು ಇರಬಹುದು ಅಂತ ಹೇಳ್ತಾರೆ ಸರ್ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಸ್ನೇಹಿತರೆ ಈಗ ನಾವು ಆನೆಗುಂದಿಯ ಮತ್ತೊಂದು ಪ್ರಮುಖವಾದ ಮಾನ್ಯುಮೆಂಟ್ ಸ್ಮಾರಕದ ಹತ್ರ ಬಂದಿದ್ದೀವಿ ಸರ್ ಈ ಸ್ಥಳಕ್ಕೆ ತುಂಗಭದ್ರಾ ನದಿ ಒಳಗೆ ಇರತಕ್ಕಂತ ಒಂದು ಸ್ಥಳ ಸರ್ ಇಲ್ಲಿ ಬರೋದು ಹೇಗೆ ಅಂತ ನಾನು ಮುಂಚಿತವಾಗಿ ಹೇಳ್ತೀನಿ ಸರ್ ಈಗ ನಾವು ಗಗನಮಹಲ ನಾನು ನೋಡಿದೆ ಸರ್ ರಥ ಬೀದಿ ಅಂತಳಿ ನೋಡ್ತೀವಿ ರಂಗನಾಥ ದೇವಾಲಯದ ನೇರವಾಗಿ ಬಂದು ಒಂದು ಸ್ವಲ್ಪ ಲೆಫ್ಟ್ ಗೆ ಬಂದು ಅಲ್ಲಿಂದ ನೇರವಾಗಿ ಈ ನಾವು ನೋಡ್ತಾ ಇದ್ವಲ್ಲ ಈ ದಾರಿಗುಂಟ ಬಂದ್ರೆ ಇಲ್ಲಿಂದ ನೇರವಾಗಿ ನಮಗೆ ತುಂಗಭದ್ರಾ ನದಿ ಕಾಣುತ್ತೆ ಸರ್ ಇಲ್ಲಿ ತುಂಗಭದ್ರಾ ನದಿ ಸರ್ ಇದು ಈ ತುಂಗಭದ್ರಾ ನದಿಯಲ್ಲೇ ಏನಂದ್ರೆ ಒಂದು ಮಂಟಪ ಕಾಣುತ್ತೆ ನೋಡಿ ಸರ್ ಹೌದು ಬಹಳ ವಿಶೇಷವಾದಂತ ಮಂಟಪ ಸರ್ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸರ್ ಆ ಮಂಟಪಕ್ಕೆ ಇಲ್ಲೊಂದು ಬೋರ್ಡ್ ಇದೆ ನೋಡ್ಕೊಂಡು ಹೋಗೋಣವಾ ಹಾ ಎಸ್ ಸರ್ ಬನ್ನಿ ಇಲ್ಲಿ ಪುಟ್ಟ ಬೋರ್ಡ್ ಇದೆ ಗಮನಿಸ್ಕೊಂಡು ಹೋಗೋಣ 64 ಕಂಬಗಳ ಮಂಟಪ ಅಂತ ಬೋರ್ಡ್ ಇದೆ ಎಸ್ ಸರ್ ಇಲ್ಲಿ ನಮಗೆ ಯುನೆಸ್ಕೋ ದವರು ಒಂದು ಬೋರ್ಡ್ ಹಾಕಿದ್ದಾರೆ ಸರ್ 64 ಕಂಬಗಳ ಮಂಟಪ ಅಂತ ಸರ್ ಈ ಮಂಟಪ ಆನೆಗುಂದಿಯಿಂದ ಪೂರ್ವಕ್ಕೆ ತುಂಗಭದ್ರಾ ನದಿ ತೀರದಲ್ಲಿದೆ ಸರ್ ಅಂದ್ರೆ ಈ ನದಿ ತೀರದಲ್ಲೇ ಈ ಒಂದು ಸ್ಥಳವನ್ನು ನಾವು ನೋಡ್ತೀವಿ ಸರ್ ಇದು ಕ್ರಿಸ್ತಶಕ 1509 1529 ನಡುವೆ ರಾಜ್ಯವಾಳಿದ ಶ್ರೀಕೃಷ್ಣ ದೇವರಾಯನ ಸ್ಮರಣಾರ್ಥವಾಗಿ ನಿರ್ಮಿಸಿದ ಸ್ಮಾರಕ ಎಂದು ಹೇಳಲಾಗಿದೆ ಅಥವಾ ನಂಬಲಾಗಿದೆ ಸರ್ ಬಟ್ ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಇಲ್ಲ 1509 ರಿಂದ 29 ಅಂದ್ರೆ ಸ್ನೇಹಿತರೆ 20 ವರ್ಷ ಈ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನ ಸುವರ್ಣಯುಗವನ್ನಾಗಿಸಿದ ಕೃಷ್ಣದೇವರಾಯರ ನೆನಪಿನಲ್ಲಿ ನಿರ್ಮಿಸಿದ ಅಂತ ನಂಬಲಾಗಿದೆ ಬಟ್ ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಇಲ್ಲ ಸರ್ ಓಕೆ ನಂತರದಲ್ಲಿ ಕಂಬಗಳನ್ನು ಒಳಗೊಂಡ ಮಂಟಪ ರಚನೆ ಆಗಿದೆ ಒಟ್ಟು ಈ 64 ಕಂಬಗಳನ್ನು ಒಳಗೊಂಡಿದೆ ಸರ್ ಓಕೆ ಇದು 64 ಏನನ್ನ ಬಿಂಬಿಸುತ್ತೆ ಅಥವಾ ಏನನ್ನ ಸೂಚಿಸುತ್ತೆ ಅಂತ ಹೇಳಂದ್ರೆ ಶ್ರೀಕೃಷ್ಣ ದೇವರಾಯರು 64 ಕಲೆಗಳನ್ನು ಹೊಂದಿದ್ರು ಸರ್ ಓಕೆ ಕೃಷ್ಣ ದೇವರಾಯರಿಗೆ 64 ವಿದ್ಯೆ ಗೊತ್ತಿತ್ತು ಹಾ ವಿದ್ಯೆ ಗೊತ್ತಿತ್ತು ಆ ಕಾರಣಕ್ಕಾಗಿ ಇದು 64 ಕಂಬಗಳು ಇರಬಹುದು ಅದರ ಬಗ್ಗೆ ಅಲ್ಲಿ ಮುಂದೆ ಅರ್ಕದತ್ರ ಹೋಗಿ ಮಾತಾಡೋಣ ಓಕೆ ಬಟ್ ಇದು ತುಂಗಭದ್ರಾ ನದಿ ಇದು ಹಾ ತುಂಗಭದ್ರಾ ನದಿ ಸರ್ ಇದು ಓಕೆ ನೋಡಿ ಸ್ನೇಹಿತರೆ ಇದು ತುಂಗಭದ್ರಾ ನದಿ ಸಂಪೂರ್ಣವಾದ ನದಿ ಆದರೆ ಈಗ ಬೇಸಿಗೆ ಈಗ ಏಪ್ರಿಲ್ ಮೇ ಸಂದರ್ಭ ಅದರಿಂದ ನೀರು ಕಡಿಮೆ ಇದೆ ನೀರು ಕಡಿಮೆ ಇದೆ ಸರ್ ಬಟ್ ಮಳೆ ಹೆವಿ ಮಳೆಗಾಲ ಆಗಸ್ಟ್ ಬಂದ್ರೆ ಐ ಥಿಂಕ್ ನಾವು ನಿಂತಿರೋ ಜಾಗದಲ್ಲಿ ಇಲ್ಲಿವರೆಗೆ ನೀರು ಇರುತ್ತೆ ಸರ್ ನಾವು ಫುಲ್ ನೀರು ಬಂದಾಗ ಆ ಸ್ಥಳಕ್ಕೆ ಕೂಡ ನಾವು ಬೋಟಲ್ಲಿ ಹೋಗಬೇಕಾಗುತ್ತೆ ಸರ್ ಈಗ ಅಲ್ಲಿ ನಾವು ಮಂಟಪ ಮಂಟಪ ಮೇಲ್ಗಡೆ ಕಾಣುತ್ತೆ ಸರ್ ಕೆಳಭಾಗದಲ್ಲಿ ನೀರು ಇರುತ್ತೆ ಸರ್ ಅಂದ್ರೆ ಈಗವಾಗ ನಾವು ಅಲ್ಲಿ ಕಾಲ್ದಾರಿ ಮೂಲಕ ನಡ್ಕೊಂಡು ಹೋಗ್ಬೋದು ಸರ್ ಹೌದು ಇಲ್ಲಿ ಏನು ಈಗ ಜನ ಬೋಟಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಇದು ನವ ಬೃಂದಾವನ ಅಂತ ಮಧ್ಯದ ಭಾಗದಲ್ಲಿ ಇದೆ ಸರ್ ಓ ಎಲ್ಲಿ ನೀರೊಳಗಡೆ ಹಾ ನೀರೊಳಗಡೆ ಅಲ್ಲಿ ಮಧ್ಯದ ಭಾಗಕ್ಕಿದೆ ಸರ್ ಬೆಟ್ಟದಲ್ಲಿ ಹಾ ಬೆಟ್ಟದ ಆ ಕಡೆ ಕಾರ್ನರ್ ಬರುತ್ತೆ ಸರ್ ಅದಕ್ಕಾಗಿ ಇವರು ಬೋಟಲ್ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಸರ್ ಈಗ ನಾವು ನೋಡೋದು 64 ಕಂಬಗಳ ಮಂಟಪವನ್ನು ನೋಡೋಣ ಸರ್ ಅದಕ್ಕಿಂತ ವಿಪರಲ್ಲಿ ಇಲ್ಲಿ ಕೆಲವೊಂದಿಷ್ಟು ಶಿಲ್ಪಗಳನ್ನು ನಾವು ಕಾಣ್ತೀವಿ ಸರ್ ಈ ನದಿ ಭಾಗಕ್ಕೆ ದಂಡಿಗೆ ಏನಿದು ನದಿ ಭಾಗಕ್ಕೆ ಈ ದಂಡಿಗೆ ಈ ಶಿಲ್ಪಗಳು ಅಂದ್ರೆ ಇವುಗಳು ಹಾ ಸತಿ ಸ್ಮಾರಕ ಶಿಲ್ಪಗಳು ಅಂತ ಹೇಳಿ ಕರಿತೀವಿ ಸರ್ ಸತಿ ಸ್ಮಾರಕ ಶಿಲ್ಪ ಹಾ ಸತಿ ಶಿಲ್ಪಗಳು ಅಂತ ಹೇಳಿ ಕರಿತೀವಿ ಈ ತರ ಅರ್ಥ ಏನಂದ್ರೆ ಈ ಯುದ್ಧದಲ್ಲಿ ಒಂದು ವೇಳೆ ಗಂಡ ತೀರಿ ಹೋದ ತೀರಿ ಹೋದಾಗ ಹೆಂಡತಿಯು ಕೂಡ ಏನ್ ಮಾಡ್ತಾಳೆ ಅಂದ್ರೆ ಆವಾಗಿನ ಕಾಲಕ್ಕೆ ತೀರಿ ಹೋಗ್ತಾ ಇದ್ರು ಓ ಚಿತೆಗೆ ಹಾರಿಬಿಡೋದು ಚಿತೆಗೆ ಹಾರಿಬಿಡತಕ್ಕಂತ ಸತಿ ಸಾಗಮನ ಅಂತ ಏನು ಒಂದು ಪದ್ಧತಿ ಇತ್ತು ಅಂತಹ ಕಲ್ಲುಗಳನ್ನು ನಾವು ಬಹಳಷ್ಟನ್ನು ನೋಡ್ತೀವಿ ಸರ್ ಇಲ್ಲ ಓಕೆ ಆ ಒಂದು ಸತಿ ಸ್ಮಾರಕ ಅಂತ ಹೇಳಿ ನಾವು ಅದನ್ನು ಕೂಡ ಕರಿತೀವಿ ಸರ್ ಆ ರೀತಿ ಸತಿ ಸಾಗಮನ ಮಾಡ್ಕೊಂಡ ಹೆಣ್ಣು ಮಕ್ಕಳ ನೆನಪಿಗೋಸ್ಕರ ಅಂತ ಹೇಳಿ ಅಂದ್ರೆ ಯಾರಾದ್ರೂ ಒಬ್ರು ಪ್ರಮುಖ ಸೇನಾಪತಿನೋ ಅಥವಾ ಇಂಥವ್ರು ಹೆಂಡತಿಯರು ಇರೋದ್ರಿಂದ ಈ ರೀತಿ ಅವರು ಒಂದು ಇದನ್ನ ಮಾಡಿ ಹಾಕ್ತಾರೆ ಸರ್ ಅಂದ್ರೆ ನಮಗೆ ಎಲ್ಲಿ ಈ ರೀತಿ ನೋಡಿ ಸರ್ ಒಂದ್ ಕಡೆ ಖಡ್ಗ ಇದೆ ಯುದ್ಧ ಮಾಡ್ತಕ್ಕಂತ ದೃಶ್ಯ ಅದಂತರ ಸತಿ ಅಂದ್ರೆ ಗಂಡ ಹೋದ ಹೆಂಡತಿನೂ ಕೂಡ ಹೋದ್ಲು ಅಂತ ವೀರ್ಗಲ್ಲು ಮಾಸ್ತಿಕಲ್ಲು ಅಂತ ಅದೇ ಸರ್ ಇದ್ರ ಬಗ್ಗೆ ವಿವರಣೆ ಇನ್ನೂ ಅಲ್ಲಿ ಇದೆ ಸರ್ ಮಾಸ್ತಿಕಲ್ಲು ಅದಕ್ಕೆ ಯಾಕೆ ಮಾಸ್ತಿಕಲ್ಲು ಅಂತಾರೆ ಯಾಕೆ ಸತಿಕಲ್ಲು ಅಂತಾರೆ ಮತ್ತೆ ಯಾಕೆ ವೀರಗಲ್ಲುಗಳು ಅಂತ ಹೇಳ್ಬರ್ತಾವೆ ಸರ್ ವೀರಗಲ್ಲುಗಳು ಅಂದ್ರೆ ಒಬ್ಬ ಯೋಧ ಮಾಡಿದಾಗ ವೀರಗಲ್ಲುಗಳನ್ನ ನೆಡ್ತಾರೆ ಅನೇಕ ಇದೆ ಸರ್ ಅದನ್ನ ಹೇಳ್ತೀನಿ ಸ್ನೇಹಿತರೆ ನೀವು ಶಿವರಾಮ್ ಕಾರಂತರ ಸರಸಮ್ಮನ ಸಮಾಧಿ ಅಂತ ಒಂದು ಕಾದಂಬರಿ ಇದೆ ದಯಮಾಡಿದ್ದು ನೋಡಿ ಅದಿರೋದೇ ಪೂರ್ತಿ ಸತಿಯಾಗಿ ಅಂದ್ರೆ ಸತಿ ಸಾಗಮನ ಮಾಡಿದ ಹೆಣ್ಣಿನ ಕತೆ ಸೊ ತುಂಬಾ ಚೆನ್ನಾಗಿದೆ ಅದನ್ನ ನಾವು ನಾಟಕ ಕೂಡ ಮಾಡಿದ್ವಿ ದಯಮಾಡಿ ಸರಸಮ್ಮನ ಸಮಾಧಿ ಕಾದಂಬರಿ ಓದಿ ಸರ್ ಈಗ ನಾವು ಇದುವರೆಗೆ ಬರೀ ಕೇವಲ ಹಂಪಿ ಅಂದ ತಕ್ಷಣ ನಮಗೆ ಬರೇ ವಿಜಯನಗರ ಸಾಮ್ರಾಜ್ಯ ಬರೇ ಮಾನವರು ಮಾತ್ರ ಇಲ್ಲಿದ್ರು ಅಂತೇಳಿ ನಾವು ನೋಡ್ತೀವಿ ಸರ್ ಆದ್ರೆ ಇಲ್ಲಿ ಮಾನವನ ಬಿಟ್ಟು ಕೂಡ ಇನ್ನೂ ಅನೇಕ ಜೀವಿಗಳಿದ್ದಾವೆ ಸರ್ ಇಲ್ಲಿ ಯಾಕಂದ್ರೆ ಈ ನದಿ ಪಾತ್ರ
ಈ ಮಾನವನ ಉಗಮಕ್ಕಿಂತಲೂ ಪೂರ್ವದಲ್ಲೇ ನದಿ ಇರುತ್ತೆ ಸರ್ ಮನುಷ್ಯ ಅಂತ ನಮ್ಮಂಗ ಓಡಕ್ಕೆ ಮೊದಲು ನದಿ ಇದೆ ನದಿ ಇರುತ್ತೆ ನದಿ ಮೊದಲು ಮನುಷ್ಯ ಆಮೇಲೆ ಹೌದು ಸರ್ ಈ ಪ್ರಕೃತಿನೇ ಮೊದಲು ಅಂತ ನಾವು ಗುರುತಿಸೋದಾದ್ರೆ ಈ ನದಿಯಲ್ಲಿ ಅನೇಕ ಏನಂದ್ರೆ ಪ್ರಾಣಿ ಪಕ್ಷಿಗಳು ಇದಾವೆ ಸರ್ ಆ ಪಕ್ಷಿಗಳು ಏನಂದ್ರೆ ಇಲ್ಲಿ ವಿಶೇಷವಾದಂತ ಪಕ್ಷಿಗಳು ಈ ಒಂದು ತಾಣ ಅದಕ್ಕೆ ನೋಡಿ ಸರ್ ಯಾಕೆ ಇಲ್ಲಿ ವಿಶೇಷವಾದಂತ ತಾಣ ಅಂದ್ರೆ ಮಧ್ಯದಲ್ಲಿ ಅಲ್ಲೆಲ್ಲ ನಡುಗಡ್ಡೆಯಾಗಿ ಪರಿವರ್ತನೆ ಆಗಿದೆ ಸರ್ ಹೌದು ಹುಲ್ಲು ಪೊದೆ ಕುರ್ಚಲು ಕುರ್ಚಲು ಈ ಒಂದು ಪ್ರದೇಶದಲ್ಲಿ ಏನಂದ್ರೆ ಅನೇಕ ಪಕ್ಷಿಗಳು ನಾವು ಮುಂಜಾನೆ ಮಾರ್ನಿಂಗ್ ಹೊತ್ತಿ ಬೇಗನೆ ಬಂದ್ರೆ ಅನೇಕ ಪಕ್ಷಿಗಳು ಇಲ್ಲಿ ವಾಸವಾಗಿರ್ತವೆ ಅವು ಹಾರಿ ಹೋಗತಕ್ಕಂತ ದೃಶ್ಯವನ್ನು ನೋಡಬಹುದು ಅಲ್ಲೆಲ್ಲ ಇದೆ ನೋಡಿ ಸರ್ ಹಾರ್ಕೊಂಡು ಹೋಗ್ತಾ ಇದೆ ಅಲ್ಲಿ ಹೋಗ್ತಾ ಇದೆ ಇಂತವೆಲ್ಲ ದೃಶ್ಯವನ್ನ ರಮಣೀಯ ದೃಶ್ಯವನ್ನ ಇಲ್ಲಿ ನಾವು ನೋಡಬಹುದು ಸರ್ ಬನ್ನಿ ಸರ್ ಕೆಳಗಡೆ ಆ ಕುರಿತು ಇಲ್ಲಿ ಇರತಕ್ಕಂತ ಪಕ್ಷಿಗಳ ಕುರಿತನೇ ಏನಂದ್ರೆ ಒಂದು ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ಹಾಕಿದ್ದಾರೆ ನೋಡಿ ಇದು ಒಂದು ಒಳ್ಳೆ ಬೋರ್ಡ್ ಯಾಕಂದ್ರೆ ಅಪರೂಪದ ಬೋರ್ಡ್ ಇಲ್ಲಿ ಇಂಡಿಯನ್ ಬಸ್ಟರ್ಡ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಹಕ್ಕಿ ಅಂತಿದೆ ಸರ್ ಅದು ಈ ಬಳ್ಳಾರಿ ಕೊಪ್ಪಳ ಜಿಲ್ಲೆಗಳಲ್ಲಿ ಮಾತ್ರ ಕಾಣಿಸೋದು ಗಮನಾರ್ಹ ಇದೆ ಸರ್ ಇಲ್ಲಿ ಯಾವ ಹಾರ್ತಾವ ಅಂತ ಹೇಳಿ ನೋಡಿ ಸರ್ ಇಲ್ಲಿ ಅಪಾಯದ ಅಂಚಿನಲ್ಲಿ ಕೆಲವೊಂದಿಷ್ಟು ಇದಾವೆ ಸರ್ ಎಷ್ಟೋ ಕೆಲವೊಂದಿಷ್ಟು ನಶಿಸಿ ಹೋಗಿದಾವೆ ಸರ್ ನವಿಲು ಹಸಿರು ಗಿಳಿ ಪಾರಿವಾಳ ನೀರು ಕಾಗೆ ಅಂದ್ರೆ ಕಾಗೆ ಬೇರೆ ಸರ್ ನೀರು ಕಾಗೆ ಕಾಡು ಕೋಳಿಗಳು ಕೊಕ್ಕರೆ ಜಾತಿಯ ಪಕ್ಷಿಗಳು ಕೆಲವೊಂದಿಷ್ಟು ನಶಿಸಿದವು ಕೆಲವೊಂದಿಷ್ಟು ಅಪಾಯದ ಅಂಚಿನಲ್ಲಿ ಕೂಡ ಇದಾವೆ ಹಳದಿ ಕತ್ತಿನ ಬುಲ್ಬುಲ್ ಹಕ್ಕಿ ಅಂತ ಇದೆ ಇರುತ್ತೆ ಸರ್ ಅದು ಇವಾಗ ನಾವು ಆಲ್ಮೋಸ್ಟ್ ಆಲ್ ಇದು ಎಲ್ಲೂ ಹೊರಗಡೆ ನೋಡ್ಲಿಕ್ಕೆ ಸಿಗೋದಿಲ್ಲ ಸರ್ ಅದು ಅದನ್ನ ನಾವು ಈಗ ಚಿತ್ರದಲ್ಲಿ ಮಾತ್ರ ನೋಡ್ಬೇಕು ಸರ್ ಅದು ಬಹಳ ವಿಶೇಷ ಆಗಿಬಿಟ್ಟಿದೆ ಸರ್ ಇನ್ನು ಪೆಂಟೆಡ್ ಸ್ಪರ್ಪೌಲು ಕೆಂಪು ಸ್ಪರ್ಪೌಲು ಜಂಗಲ್ ಬುಷ್ಕ್ವೇಲು ರಾಕ್ ಬುಷ್ಕ್ವೇಲು ಬಹಳ ಮೋರ್ ದನ್ ಇದಾವೆ ಸರ್ ಇವೆಲ್ಲ ಇದನ್ನೆಲ್ಲ ನೀವು ಪಕ್ಷಿ ಪ್ರೇಮಿಗಳು ಯಾರಾದರೂ ಇದ್ದು ಅಂದರೆ ಈ ಭಾಗದಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವ್ರಿಗೊಂದು ವಿಶೇಷವಾದ ಸರ್ ನಾವು ಇದೊಂದು ತುಂಬ ಒಳ್ಳೆ ಬೋರ್ಡ್ ನಾನು ಆಗಲೇ ಹೇಳಿದಾಗೆ ಯುನೆಸ್ಕೋದವ್ರು ಹಾಕಿರೋದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಕೂಡ ಅದಕ್ಕೆ ಸಹಕಾರ ಮಾಡಿದೆ ತುಂಬ ಒಳ್ಳೆ ಬೋರ್ಡು ನಾವು ನಮ್ಮ ಪಂಪಯ್ಯ ಸ್ವಾಮಿ ಮಳೆಮಠ ಅವರು ಇದ್ದಾರಲ್ಲ ಅವ್ರ ಹತ್ರ ಅವರು ತುಂಬ ಬರ್ಡ್ ವಾಚಿಂಗ್ ಮಾಡಿಸ್ತಿರ್ತಾರೆ ಅವ್ರ ಜೊತೆ ಒಂದು ಎಪಿಸೋಡ್ ಮಾಡಕ್ಕೆ ಟ್ರೈ ಮಾಡೋಣ ಇಲ್ಲಿನ ಪಕ್ಷಿಗಳು ಮತ್ತು ಇಲ್ಲಿ ಸಸ್ಯ ಸಂಪತ್ತಿನ ಬಗ್ಗೆ ಬನ್ನಿ ಈಗ ಇದನ್ನ ನಾವು ಬೋಟಲ್ ಹೋಗೋಣ ಇಲ್ಲ ಸರ್ ಇಲ್ಲಿಗೆ ನಾವು ಇದಕ್ಕೆ ಚೆನ್ನಾಗಿದ್ರೆ ಸರಿ ಇದೆ ಚಪ್ರ ಹಾಕೋರೆ ವೆಯ್ಟ್ ಮಾಡೋಕ್ಕಿರ್ಬೇಕು ಹಾಂ ಸರ್ ಬಟ್ ಸರ್ ತುಂಬ ಜನ ಹೇಳ್ತಾರೆ ಇದು ಕೃಷ್ಣದೇವರಾಯನ ಸಮಾಧಿ ಅಂತೆಲ್ಲ ಹೇಳ್ತಾರೆ ಸುಳ್ಳ ಹಾಂ ಸರ್ ಅಂದರೆ ಇಲ್ಲಿ ವಾದ ಏನಾಗಿಬಿಟ್ಟಿದೆ ಅಂದರೆ ಸರ್ ಶ್ರೀಕೃಷ್ಣ ದೇವರಾಯನ ಕಾಲಾವಧಿಯಲ್ಲಿ ಇದು ನಿರ್ಮಾಣಗೊಂಡಿದ್ದರಿಂದ ಬಹುಶಃ ಇದು ಶ್ರೀಕೃಷ್ಣ ದೇವರಾಯನ ಸಮಾಧಿ ಇರಬಹುದು ಅಂತಲೂ ಊಹೆ ಮಾಡ್ತಾರೆ ಸರ್ ಆದರೆ ಇಲ್ಲಿ ಸಮಾಧಿ ಅಂದರೆ ಸಮಾಧಿಗೆ ಅತ್ರದೇ ಆದಂಥ ಒಂದು ಸ್ಟ್ರಕ್ಚರ್ ಇದು ಇರುತ್ತೆ ಸರ್ ಅಂದರೆ ಒಂದು ಮಧ್ಯದಲ್ಲಿ ಆತ ಏನಾದರೂ ಸಮಾಧಿ ಮಾಡಿದರೆ ಅಂದರೆ ಅಲ್ಲಿ ಒಂದು ಕುರುಹು ಅದು ಏನಾದರೂ ಇರುತ್ತೆ ಸರ್ ಬಟ್ ಇದು ಆ ರೀತಿ ಅಲ್ಲಿ ಯಾವುದೇ ರೀತಿ ಇದು ಕಾಣೋದಿಲ್ಲ ಸರ್ ಅದಕ್ಕಾಗಿ ಇದನ್ನು ಇನ್ನೂವರೆಗೆ ನಿಖರವಾಗಿ ಇದಕ್ಕೆ ಅದನ್ನು ಗೊತ್ತಾಗಿಲ್ಲಲ್ಲ ಸರ್ ಅದಕ್ಕಾಗಿ ಅದಕ್ಕೆ ಇನ್ನೂ ಹೆಸರು ಕೊಟ್ಟಿಲ್ಲ ಸರ್ ಬರೀ ಅದಕ್ಕೆ 64 ಕಂಬಗಳಿದ್ದಾವೆ 64 ಕಂಬಗಳ ಮಂಟಪದಲ್ಲಿ ಮಾತ್ರ ಅದನ್ನು ಮೆನ್ಷನ್ ಮಾಡಿದ್ದಾರೆ ಸರ್ ಅಂದರೆ ಇನ್ನೂ ಇದು ಅಧ್ಯಯನ ಸ್ಥಿತಿಯಲ್ಲಿದೆ ಅಂತ ಸರ್ ಇದ್ರ ಬಗ್ಗೆ ಎಲ್ಲಾದರೂ ಶಾಸನಗಳಲ್ಲಿ ಇನ್ನೂ ಎಲ್ಲಾದರೂ ಸಿಕ್ಕು ಅಂದರೆ ಮಾಹಿತಿ ಸಿಕ್ತಂದ್ರೆ ಅದಕ್ಕೆ ನಿಖರವಾಗಿ ಇಂಥದ್ದೇ ಒಂದು ಸ್ಮಾರಕ ಇರ್ಬೋದು ಇಂಥದ್ದೇ ಒಂದು ಇದು ಉದ್ದೇಶ ಸಲುವಾಗಿ ಈ ಒಂದು ನದಿಯಲ್ಲೇ ಇದನ್ನು ಕಟ್ಟಿರ್ಬೋದು ಅಂತೇಳಿ ಗೊತ್ತಾತಂದ್ರೆ ಮತ್ತೆ ಅದನ್ನು ಮೆನ್ಷನ್ ಮಾಡ್ಬೋದು ಸರ್ ಓಕೆ ಸ್ನೇಹಿತರೆ ನಾವು ನದಿ ಒಳಕ್ಕೆ ಬಂದ್ಬಿಟ್ವಿ ಈಗ ಸಂಪೂರ್ಣವಾಗಿ ಸರ್ ನಿನ್ನೆ ಅಲ್ಲಿ ನಾವು ನೋಡ್ತಾ ಇದ್ವಿ ಸರ್ ಇಲ್ಲಿ ಆನೆಗುಂದಿಯಲ್ಲಿ ನೀರಿನ ಮೇಲ್ಕಾಲುವೆ ಅಂತ ಸರ್ ಇದನ್ನ ಯಾರು ಮನುಷ್ಯ ನಿರ್ಮಾಣ ಮಾಡಿದ್ದಲ್ಲ ಸರ್ ಇದು ಈ ಹಳ್ಳನ ಮತ್ತೆ ಇಲ್ಲಿದೆ ನೋಡಿ ಸರ್ ಚಿಕ್ಕದು ದೊಡ್ಡದು ಇಲ್ಲೆಲ್ಲ ಕಾಣ್ತಾ ಇದಾವಲ್ಲ ಇದು ನೀರಿನ ಪ್ರೆಷರ್ ಎಷ್ಟಿದೆ ಅನ್ನೋದು ನಾವು ತಿಳ್ಕೋಬೇಕಾಗುತ್ತೆ ಸರ್ ನದಿ ಬಹಳಷ್ಟು ವೇಗವಾಗಿ ಹರಿತಕ್ಕಂಥ ಸಂದರ್ಭದಲ್ಲಿ ನದಿ ಏನಾದರೂ ಈ ಬಂಡೆಕಲ್ಲುಗಳು ಆ ಕಡೆ ಈ ಕಡೆ ಇದ್ದಾಗ ನೀರು ಈ ಕಡೆ ಬಂದು ಟರ್ನ್ ಆಗುತ್ತೆ ಸರ್ ಹಿಂಗೆ ಸುಳಿ ಆಕಾರ ಆಗುತ್ತೆ ಆ ಒಂದು ಸುಳಿಗೆ ಇಂಥ ಬೃಹತ್ ಬಂಡೆನ ಹೋಲ್ ಆಗುತ್ತೆ ನೋಡಿ ಎಲ್ಲ ಕಡೆ ಕೊರೆದ ಫುಲ್ಲು ಇಷ್ಟು ಸಮಯ ಇದ್ದಿದ್ದ ಬಂಡೆನ ಫಸ್ಟ್ ಈ ರೂಟ್ ಮಾಡ್ಕೊಂಡಿರೋದು ಕೂಡ ಆ ರೌಂಡ್ ಕಲ್ಲೇ ಸರ್ ಇಂಥ ನೀರಿಗೂ ಕೂಡ ಜಗ್ಗದ ಹಾಗೆ ಎಷ್ಟೋ ವರ್ಷಗಳ ಕಾಲದಿಂದ ಕೂಡ ನೋಡಿ ಸರ್ 1509 ಅವಧಿಯಲ್ಲಿ ಹಿಡಿದ್ರೂ ಕೂಡ ಇದನ್ನ ಸುಮಾರು ಒಂದು 500 ವರ್ಷ ಮೇಲ್ಪಟ್ಟಾಯ್ತು ಸರ್ ಇದು ಆದರೂ ಕೂಡ ಇಲ್ಲಿ ನ್ಯಾಚುರಲ್ ಆಗಿ ಬಂಡೆನೇ ಕೊರೆದ್ರೂ ಕೂಡ ಈ ಸ್ಮಾರಕಕ್ಕೆ ಏನೂ ಆಗಿಲ್ಲ ಸರ್ ಸುಮಾರು ಒಂದು 600 ವರ್ಷದ ಸ್ಮಾರಕ ಹಾಗೆ ಉಳಿದಿದೆ ಬಟ್ ಇಲ್ಲಿ ಸಹಜವಾದ ಬಂಡೆನೇ ಕೊರ್ಕೊಂಡು ಹೋಗಿದೆ ಅಂದ್ರೆ ಅವರ ವಿನ್ಯಾಸದ ರೀತಿ ನೋಡಿ ವಿನ್ಯಾಸದ ರೀತಿ ಮತ್ತು ಅವರು ಆಯ್ಕೆ ಮಾಡಿಕೊಂಡಂತ ಸ್ಥಳ ಸರ್ ಅಂದ್ರೆ ಇದನ್ನೇ ಅಲ್ಲಿ ಆ ಪಕ್ಕದಲ್ಲಿ ನಿರ್ಮಾಣ ಮಾಡಬಹುದಿತ್ತು ಸರ್ ಅವರು ಸ್ವಲ್ಪ ತಗ್ಗಲ್ಲಿ ಅಲ್ಲಿ ತಗ್ಗದಲ್ಲಿ ಮಾಡಬಹುದಿತ್ತು ಇಲ್ಲ ಅಂದ್ರೆ ಅಲ್ಲಿ ನದಿ ಪಕ್ಕದಲ್ಲಿ ಪೂರಾ ಎಡ್ಜಿಗೆ ಮಾಡಬಹುದಿತ್ತು ಈ ನದಿ ಮಧ್ಯದಲ್ಲೇನೆ ಮಾಡ್ತಾರೆ ನೋಡಿ ಸರ್ ಅದು ಎತ್ತರ ಪ್ರದೇಶದಲ್ಲಿ ಎತ್ತರದ ಪ್ರದೇಶದಲ್ಲಿ ಮಾಡ್ತಾರೆ ಸರ್ ಈ ನದಿ ಮಧ್ಯೆ ಇಂಥದ್ದನ್ನು ಯಾಕೆ ಕಟ್ಟಬೇಕು ಅಂದ್ರೆ ವಾಟ್ ಇಸ್ ದಿ ಯೂಸ್ ಅಂದ್ರೆ ಇದು ಯಾವ್ದು ಇದು ನೋಡಿದ್ರೆ
ತುಂಬಾ ದೊಡ್ಡದು ಇಲ್ಲ ಮಧ್ಯದಲ್ಲಿ ಯಾವುದು ಸಭಾ ಮಂಟಪ ಅಂತ ಏನಿಲ್ಲ ಇಲ್ಲ ಇಲ್ಲ ಅಂದ್ರೆ ಅವರು 64 ವಿದ್ಯೆಗಳಲ್ಲಿ ಆಗಿನ ಕಾಲಕ್ಕೆ ರಾಜನಾದವನು 64 ವಿದ್ಯೆಗಳಲ್ಲಿ ಪಾರಂಗತನಾಗಿರಬೇಕು ಸರ್ ಇನ್ಕ್ಲೂಡಿಂಗ್ ರಾಜನಾದವನು ಎಲ್ಲಾ ವಿದ್ಯೆಗಳಲ್ಲಿ ಪಾರಂಗತನಾಗಿರಬೇಕು 64 ವಿದ್ಯೆಗಳು ಯಾವ್ಯಾವ ಅನ್ನೋದೇ ಒಂದು ಲಿಸ್ಟ್ ಇದೆ ಸರ್ ಅದಲ್ಲ ಅಂದ್ರೆ ರಾಜ ಅದರಲ್ಲಿ ಬರ್ತಕ್ಕಂತದ್ದು ನೋಡಿ ಸರ್ ಜೇನ್ ಬಿಡಿಸುವುದು ಒಂದು ಕಲೆ ಸರ್ ಅದು ಒಂದು ವಿದ್ಯೆ 64 ವಿದ್ಯೆಯಲ್ಲಿ ಹಾವು ಹಿಡಿಯೋದು ಒಂದು ವಿದ್ಯೆ ಅಂದ್ರೆ ರಾಜನಾದವನಿಗೆ ಈಗ ಎಂತ ಕಠಿಣ ಸಂದರ್ಭ ಪರಿಸ್ಥಿತಿ ಬಂದ್ರೂ ಕೂಡ ಆ 64 ವಿದ್ಯೆಗಳಲ್ಲಿ ಒಂದು ವಿದ್ಯೆಯಲ್ಲಿ ಪ್ರಯೋಗ ಮಾಡಿ ದಾಟಿ ಬರುವ ಸರ್ ಅದು ತಂತ್ರ ವಿದ್ಯೆ ಇರಬಹುದು ಮಂತ್ರ ವಿದ್ಯೆ ಇರಬಹುದು ನದಿ ಈಜುವುದಾಗಿರಬಹುದು ಮರ ಹತ್ತುವುದಾಗಿರಬಹುದು ಇವೆಲ್ಲ ವಿದ್ಯೆಗಳೇ ಸರ್ ಇವೆಲ್ಲ ಬರಿ ಈ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋದು ಬರಿ ಯುದ್ಧ ಮಾಡೋದು ಯುದ್ಧ ಕಲೆ ಒಂದೇ ಅಲ್ಲ ಸರ್ ಮತ್ತೆ ರಾಜ ಅನ್ನಾದ್ರೆ ರಾಜ ಹೇಗೆ ಅದನ್ನ ಮುನ್ನಡೆಸಿಕೊಂಡು ಹೋಗಬೇಕು ಆಡಳಿತ ಪದ್ಧತಿ ಅದು ಕೂಡ ಒಂದು ವಿದ್ಯೆ ಸರ್ ಅಡ್ಮಿನಿಸ್ಟ್ರೇಷನ್ ಹಾ ಮತ್ತೆ ನ್ಯಾಯ ಪದ್ಧತಿ ನ್ಯಾಯ ವಿದ್ಯೆ ನ್ಯಾಯದ ವಿದ್ಯೆದಲ್ಲಿ ಅನೇಕ ನಮ್ಮಲ್ಲಿ ನ್ಯಾಯಶಾಸ್ತ್ರಗಳು ಬರ್ತವೆ ಸರ್ ನಮ್ಮ ಕಾನೂನು ಕಾನೂನುಗಳು ಅದರಲ್ಲಿ ಬರುತ್ತೆ ಅಂದ್ರೆ ಈಗ ಧರ್ಮ ಅದರಲ್ಲಿ ಕೆಲವೊಂದಿಷ್ಟು ಅನೇಕ ಉದಾಹರಣೆಗಳು ಕೂಡ ಹೇಳ್ತಾ ಬರ್ತಾರೆ ಸರ್ ಅಷ್ಟೊಂದು ಆ ಕಾರಣಕ್ಕಾಗಿ 64 ವಿದ್ಯೆಗಳನ್ನು ಕಲಿತಿದ್ದಾರೆ ಕುರುಹುವಾಗಿ ಇದನ್ನು ನಿರ್ಮಾಣ ಮಾಡಿರಬಹುದು ಒಟ್ಟು ಸರ್ ಓಕೆ ಮತ್ತೆ ಇದು ಕೂಡ ಅಷ್ಟೇ ನೋಡಿ ಸರ್ ಎಲ್ಲಾ ಕಲ್ಲು ಸಮವಾಗಿ ನೀಟ ಒಂದೇ ಕಡೆ ಇಟ್ಟಿದ್ದಾರೆ ಯಾವುದು ಒಂದು ಇಂಚು ಆ ಕಡೆ ಈ ಕಡೆ ಸರ್ ಇನ್ನೊಂದು ನದಿಯಲ್ಲಿ ಇಲ್ಲಿ ಕಲ್ಲುಗಳನ್ನು ಇದನ್ನು ಕೊರೆದು ಎಷ್ಟು ನೀಟಾಗಿ ಅವರು ತಳದಿಂದ ತೆಗೆದುಕೊಂಡಿದ್ದಾರೆ ತಳದಿಂದ ತೆಗೆದುಕೊಂಡು ಇಲ್ಲಿ ಮೇಲ್ಗಡೆ ಮತ್ತೆ ಬೃಹತ್ ಬಂಡೆ ಅಂದ್ರೆ ಅಡ್ಡ ಚೌಕಾಕಾರವಾಗಿ ಅಲ್ಲಿಂದ ಮತ್ತೆ ಅದಕ್ಕೆ ಬೃಹತ್ ಬಂಡೆ ಒಂದು ಭೀಮ ಭೀಮ ಅಂದ್ರೆ ಸುಮಾರು ನಿರ್ಮಾಣ ಮಾಡ್ಲಿಕ್ಕೆ ಒಂದು 10 ರಿಂದ 20 ವರ್ಷ ಬೇಕಾಗುತ್ತೆ ಅನ್ನ ಸರ್ ಯಾಕಂದ್ರೆ ಒಂದೇ ಸೈಜಿನ ಕಲ್ಲು ಅಂತ ಕಟ್ ಮಾಡ್ಕೋಬೇಕಲ್ಲ ಸರ್ ಮೊದಲು ಒಂದು ಯಾವ ಸೈಜ್ ಕಲ್ಲು ಬೇಕು ಅಂತ ಡಿಸೈನ್ ಆಗಬೇಕು ಡಿಸೈನ್ ಮಾಡ್ಕೋಬೇಕು ಸರ್ ಡಿಸೈನ್ ಮಾಡ್ಕೊಂಡು ಆದ ನಂತರ ಸರ್ ಇದನ್ನ ಪಿಓಪಿ ಕೂಡ ಮಾಡಲಾಗಿದೆ ಸರ್ ನದಿ ಹೊರತಕ್ಕೆ ಅದೆಲ್ಲ ಕಿತ್ತೋಗಿದೆ ಸರ್ ಪ್ಲಾಸ್ಟಿಂಗ್ ಹಾ ಸರ್ ಪ್ಲಾಸ್ಟಿಂಗ್ ಮಾಡಿದರೆ ಗಚ್ಚಿನಿಂದ ಇಲ್ಲಿ ಮೇಲ್ಗಡೆ ಕಾಣುತ್ತೆ ನಮಗೆ ಬಿದ್ದೋಗಿದೆ ಸರ್ ಮಳೆ ಹೊರತಕ್ಕೆ ಬಿದ್ದಿದೆ ಮಳೆ ಇದರಿಂದ ಅಥವಾ ಇದು ಸರ್ ನೀರು ಬರುತ್ತೆ ಸರ್ ಇದು ಫುಲ್ ಮಳೆಗಾಲ ಬಂದಾಗ ಇದೆಲ್ಲ ಇಲ್ಲಿವರೆಗೆ ನೀರು ಇರುತ್ತೆ ಸರ್ ಇದೆಲ್ಲ ಕಂಪ್ಲೀಟ್ ಆಗಿ ಮತ್ತೆ ಒಂದ ಕಡೆಯಿಂದ ನಾವು ನೋಡಿದಾಗ ಆ ಕಂಪ್ಲೀಟ್ ಆಗಿ ಚೌಕಾಕಾರ ಇದೆ ಹೇಗೆ ಕಾಣುತ್ತೆ ನೋಡಿ ಸರ್ ನಾವು ಇಲ್ಲಿಂದ ವ್ಯೂ ಆಫ್ ಫ್ರಂಟ್ ನೋಡಿದ್ರೆ ಒಂದೇ ಲೈನ್ ಅಲ್ಲಿ ನೋಡಿ ಸರ್ ಇಲ್ಲಿಂದ ಲಾಸ್ಟ್ ಎಡ್ಜ್ ಅಲ್ಲಿ ಅದು ಇದೆ ಹೇಗೆ ಕಾಣುತ್ತೆ ಬೆಟ್ಟನೇ ಕಾಣುತ್ತೆ ಮಧ್ಯದಲ್ಲಿ ಯಾವುದು ಇನ್ನೊಂದು ಕಂಬ ಅಡ್ಡ ಬರೋದು ಡಿಫರೆನ್ಸ್ ಇಲ್ಲ ಸರ್ ಓಕೆ ಮತ್ತೆ ಇದಕ್ಕೆ ಇನ್ನೊಂದು ಸಪೋರ್ಟಿವ್ ಕಂಬು ಕೂಡ ಬೇಡ ಸರ್ ಯಾಕೆ ಸಪೋರ್ಟಿವ್ ಕಂಬು ಬೇಡ ಅಂದ್ರೆ ಕಂಬಗಳ ಅಳತೆ ಸಮೀಪದಲ್ಲಿದೆ ಸರ್ ನೋಡಿ ಒನ್ ಮಾರ್ಕ್ ಡಿಸ್ಟೆನ್ಸ್ ಹಾ ಸರ್ ಒಂದು 4 ಅಡಿ ಡಿಸ್ಟೆನ್ಸ್ ಇರೋದ್ರಿಂದ ಕಂಬಗಳು ಇಲ್ಲಿವರೆಗೆ ಯಾವುದೇ ಕಂಬಗಳು ಕ್ರ್ಯಾಂಕ್ ಕೂಡ ಆಗಿಲ್ಲ ಅಂದ್ರೆ ಕಟ್ ಕೂಡ ಆಗಿಲ್ಲ ಸರ್ ಸುಸ್ಥಿತಿಯಲ್ಲಿದೆ ಸರ್ ಅಂದ್ರೆ ಅವ್ರು ಕಟ್ಟಿದ ದಿವಸ ಹೇಗಿತ್ತು ಹಾ ಪ್ಲಾಸ್ಟಿಂಗ್ ಒಂದ್ಬಿಟ್ಟು ಮಿಕ್ಕಿದ್ರೆ ಹಾಗೆ ಇದೆ ಸರ್ ಓಕೆ ಸರ್ ಇದು ಮೊದಲೆಲ್ಲ ಪ್ಲಾಸ್ಟಿಂಗ್ ಇದ್ದಾಗ ಇಲ್ಲಿ ಇಟ್ಟಿಗೆನು ನಿಮಗೆ ಕಾಣುತ್ತೆ ನೋಡಿ ಸರ್ ಅಲ್ಲಿ ಮೂಲೆ ಭಾಗದಲ್ಲಿ ಅಂದ್ರೆ ಮೋಲ್ಡ್ ಮಾಡಿ ಇಲ್ಲಿ ಕೆಲವೊಂದು ಕಲಾಕೃತಿಗಳು ಇರಬಹುದು ಅಂತೇಳಿ ನಾವು ಊಹೆ ಮಾಡಬಹುದು ಆದ್ರೆ ಇಟ್ಟಿಗೆ ಬಳಕೆ ಮಾಡೋದು ಇಲ್ಲಿ ಅಂದ್ರೆ ಕೆಲವೊಂದು ಮೂರ್ತಿಗಳನ್ನ ನಿರ್ಮಾಣ ಮಾಡ್ಕೋತಾ ಇರ್ತಾರೆ ಮೇಲೆ ಫೇಸ್ ಅಲ್ಲಿ ಮೋಲ್ಡ್ ಮಾಡ್ಲಿಕ್ಕೆ ಆ ರೀತಿಯ ಒಂದು ಕಲಾಕೃತಿಗಳು ಸಹ ನಾವು ಈ ಕಂಬದ ಮೇಲೆ ಮೊದಲು ಇದ್ದಿರಬಹುದು ಅಂತ ಊಹೆ ಮಾಡಬಹುದು ಯಾಕಂದ್ರೆ ಎಲ್ಲಾ ಕಂಬಗಳ ಮೇಲೆ ಇಲ್ಲೊಂದು 2-3 ಕಂಬಗಳಲ್ಲಿ ನಮಗೆ ಇಟ್ಟಿಗೆ ಸಿಗುತ್ತೆ ಸರ್ ಈ ರೀತಿ ಅಂದ್ರೆ ಅದು ನೀರಿನ ರಭಸಕ್ಕೆ ಎಲ್ಲ ಕಿತ್ಕೊಂಡು ಹೋಗಿರೋದ್ರಿಂದ ಈಗ ಬೃಹತ್ ಬಂಡೆಗಳನ್ನ ಮಾತ್ರ ಬಂಡೆ ಕಲ್ಲುಗಳನ್ನ ಮಾತ್ರ ನಾವು ನೋಡಬಹುದು ಇಲ್ಲಿ ಅದರ ಒಟ್ಟು ಇದು ಸ್ಟ್ರಕ್ಚರ್ ಅಂತ ಹೇಳಬಹುದು ಸ್ಟ್ರಕ್ಚರ್ ಇದು ಒಂದು ಕಲಾಕೃತಿ ಇದ್ದು ಇದರ ಒಳಗಡೆ ಎಲ್ಲ ಕಲಾಕೃತಿ ಇತ್ತು ಆಗಿನ ಕಾಲದಲ್ಲಿ ಓಕೆ ಹಾಗಾಗಿ ಎಲ್ಲಾ ಕಂಬಗಳಿಗೂ ಇಲ್ಲಿ ಪ್ಲಾಸ್ಟಿಂಗ್ ರೀತಿಯಲ್ಲಿ ಗಾರೆಯನ್ನ ಲೇಪನ ಮಾಡ್ಕೊಂಡಿದ್ದಾರೆ ಓಕೆ ಆ ನೀರಿನ ರಭಸಕ್ಕೆ ಕೆಳಗಡೆ ಭಾಗದಲ್ಲೆಲ್ಲ ಹೊರಟೋಗಿದೆ ಮೇಲ್ಭಾಗದ ಮಾತ್ರ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ಆಮೇಲೆ ಇದು ಮಳೆ ಬಂದಾಗ ಸಂಪೂರ್ಣ ಮುಳುಗಲ್ಲ ಇದು ಮುಳುಗಲ್ಲ ಸರ್ ರಭಸ ಮಳೆಗಾಲದಲ್ಲಿ ನದಿ ಬರುತ್ತೆ ನದಿ ಬರ್ತಾ ಇರುತ್ತೆ ಸರ್ ನದಿ ಬಂದಾಗ ಇದಕ್ಕೆ ರಸ್ತೆ ಸಂಪರ್ಕ ಕಡಿತ ಆಗುತ್ತೆ ಮೇಲೆ ಹೋಗಲ್ಲ ಸರ್ ಮೇಲೆ ಹೋಗಲ್ಲ ಸರ್ ಅಂದ್ರೆ ಇಲ್ಲಿ ಮೇಲೆ ಯಾಕೆ ಹೋಗಲ್ಲ ಅಂದ್ರೆ ಸರ್ ನದಿಯಲ್ಲಿ ಅವರು ಸ್ಥಳ ನಾನು ಹೇಳಿದೆ ಸರ್ ಯಾವುದೇ ಒಂದು ಸ್ಮಾರಕ ನಿರ್ಮಾಣ ಮಾಡ್ಬೇಕಾಗಿತ್ತು ಅಂದ್ರೆ ಇದನ್ನೇ ನದಿ ಇಕ್ಕಟ್ಟಾದ ಪ್ರದೇಶದಲ್ಲಿ ಆದ್ರೆ ಇದರ ಮೇಲೆ ನೀರು ಹೋಗ್ತಾ ಇತ್ತು ಸರ್ ಮುಳುಗಿಬಿಟ್ಟು ಇಲ್ಲಿ ನದಿ ವಿಶಾಲವಾದ ನದಿ ಇದೆ ಸರ್ ಅಲ್ಲಿಂದ ಇಲ್ಲಿವರೆಗೆ ನದಿ ಪಾತ್ರ ಏನಿದೆ ನೋಡಿ ಸರ್ ತುಂಬಾ ವಿಶಾಲವಾಗಿದೆ ಸರ್ ಹಾ ಹೀಗಾಗಿ ನದಿ ಎಲ್ಲ ಕಡೆ ವೈಲ್ಡ್ ಆಗಿ ಹೋಗೋದ್ರಿಂದ ತುಂಬಾ ಅಗಲಾಗಿ ಹೋಗೋದ್ರಿಂದ ಇದ್ರ ಮೇಲೆ ಬರುವಷ್ಟು ನೀರು ಬರೋದಿಲ್ಲ ಸರ್ ಅಂದ್ರೆ ಅವರು ನಾನು ಹೇಳಿದೆ ಸರ್ ಒಬ್ಬ ಶಿಲ್ಪಿ ಬರೀ ಕಟ್ಟೋದಟ್ಟೆ ತನ್ನ ಕೆಲಸ ಅಲ್ಲ ಆ ಸ್ಥಳ ಕೂಡ ಮುಂಚಿತವಾಗಿ ಅದನ್ನ ಅಬ್ಸರ್ವೇಷನ್ ಮಾಡ್ಕೋಬೇಕಾಗಿರುತ್ತೆ ಆಯ್ಕೆ ಏನಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಅದಕ್ಕಾಗಿ ಇಲ್ಲಿ ಕೆಳಗಡೆ ಒಂದು ಬೃಹತ್ ಬಂಡೆಯನ್ನು ನೋಡ್ಬೇಕಾಗುತ್ತೆ ಸರ್ ಕೆಳಗಡೆ ಅಂದ್ರೆ ಇದ್ರ ಕೆಳಗಡೆ ಶೇಕ್ ಆಗ್ಬಾರ್ದು ಮತ್ತೆ ಅದೇನಾದ್ರೂ ಪೀಸ್ ಎರಡು ಪೀಸ್ ಕಟ್ ಆಗಿತ್ತಂದ್ರೆ ಆ ರೀತಿ ಇತ್ತಂದ್ರೆ ಮಧ್ಯದಲ್ಲಿ ನೀರು ಹೋಗ್ಬಿಟ್ಟು ಇಡೀ ಸ್ಮಾರಕ ಹೀಗೆ ಬೀಳೋದ್ರು ಹೀಗಾಗುತ್ತೆ ಆ ರೀತಿ ಎಲ್ಲವನ್ನ ಆಯ್ಕೆ ಮಾಡ್ತಾರೆ ಸರ್ ಅವರು ಅಂದ್ರೆ ಕಟ್ಟಿರೋದು ಪೂರ್ತಿ ನೆಲಹಾಸು ಒಂದೇ ಬಂಡೆ ಸರ್ ಇದು
ಒಂದೇ ಬಂಡೆ ಆ ಒಂದೇ ಬಂಡೆಯಲ್ಲಿ ಕೂಡ ಅವರು ಮತ್ತೆ ಇನ್ನು ಕೆಲವೊಂದಿಷ್ಟು ಇದನ್ನು ಮಾಡ್ಕೊಂಡಿದ್ದಾರೆ ನೋಡಿ ಸರ್ ಒಂದೇ ಅದು ಬಂಡೆ ಇದ್ರೂ ಕೂಡ ಈ ಕೆಳಗಿನ ಬಂಡೆಯನ್ನು ಕೊರೆದ್ಬಿಟ್ಟು ಲೇವಲ್ ಮಾಡ್ಕೊಂಡಿಲ್ಲ ಸರ್ ಅವರು ಇಲ್ಲಿ ನೋಡಿ ಇಲ್ಲಿ ಒಂದೇ ಕಲ್ಲಿದೆ ಸರ್ ಅಂದರೆ ಇಲ್ಲಿ ಮೇಲ್ಗಡೆ ಇದೆ ಇದು ಹಾಂ ಇಲ್ಲಿ ಒಂದೇ ಕಲ್ಲಿದೆ ಅದೇ ಇಲ್ಲಿ ಬರ್ತಾ ಬರ್ತಾ ಇಲ್ಲಿ ಡೌನ್ ಇದೆ ಸರ್ ಇಲ್ಲಿ ಈ ಡೌನ್ ಇದೆ ಅಂದರೆ ಇದನ್ನು ಈ ಭಾಗನ ಕಟ್ ಮಾಡಿ ತಗೊಂಡು ಲೇವಲ್ ಆಗಿ ತೆಗೆದುಕೊಂಡಿಲ್ಲ ಸರ್ ಅವರು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಕಲ್ಲುಗಳನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಸರ್ ಹೌದು ಮತ್ತೆ ಇಲ್ಲಿ ಅದಕ್ಕೆ ಟ್ರಯಾಂಗಲ್ ಶೇಪ್ ಆ ಕಾರಣಕ್ಕೆ ಇಲ್ಲಿ ನೋಡಿ ಸರ್ ಇಲ್ಲಿ 3 ಸ್ಟೆಪ್ ಬರುತ್ತೆ ಈ ಕಡೆ ಇಲ್ಲಿ 4 ಸ್ಟೆಪ್ ಬರುತ್ತೆ ಇಲ್ಲಿ ಪ್ರಾಂತದಿಂದ ಹೌದು ಈ ರೀತಿ ಅದಕ್ಕೆ ಮತ್ತೆ ಒಂದು ಆ್ಯಡ್ ಮಾಡ್ಕೊಂಡಿದ್ದಾರೆ ಸರ್ ಸರ್ ಅದಿರಲಿ ಇಲ್ಲಿ ನೋಡಿ ಇಲ್ಲಿ ಇಂಟರ್ಲಾಕ್ಸ್ ಇವು ಕಬ್ಬಿಣದ ಲಾಕರ್ ಸಿಸ್ಟಮ್ ಸರ್ ಆಗೋದಿಲ್ಲ ಸರ್ ಎರಡು ಕಲ್ಲಿಗೆ ಲಾಕ್ ಮಾಡಿದ್ದಾರೆ ಸರ್ ಅವರು ಲಾಕ್ ಯಾಕೆ ಮಾಡಿದ್ದಾರೆ ಅಂದ್ರೆ ಸರ್ ಇದು ಒಂದು ಬಂಡೆಯಿಂದ ಅಂದ್ರೆ ನಾನು ಹೇಳಿದೆ ಸರ್ ನೀರಿನ ಪ್ರೆಶರ್ಗೆ ಯಾವುದೇ ಒಂದು ಇದು ತಡೆಯೋದಿಲ್ಲ ಸರ್ ಬರಿ ಕಲ್ಲು ಕಲ್ಲನ್ನೇ ಹೋಲ್ ಮಾಡಿದೆ ಸರ್ ಇದು ಇತ್ತೀಚೆಗೆ ಮಾಡಿಲ್ಲ ಸರ್ ಇವೆದ್ರ ಹಾಗೆಲ್ಲ ಇಲ್ಲಿ ಒಂದು ಇದೆ ಇಲ್ಲಿ ಒಂದು ಮಾಡಿ ಮೇಲ್ಗಡೆ ಒಂದು ಮಾಡಿದ್ದಾರೆ ಸರ್ ಮೂಲೆ ಮೂಲೆಗೆ ಇದೆ ಯಾಕಂದ್ರೆ ಇದನ್ನ ಲಾಕ್ ಸಿಸ್ಟಮ್ ಯಾಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಸರ್ ಈ ಕಲ್ಲುಗಳು ಇಲ್ಲಿ ನೀರಿನ ರಭಸ ಹೆಚ್ಚಾದಾಗ ಈ ಕಲ್ಲುಗಳು ಹಿಂಗೆ ಹೊರಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದು ಒಂದು ಬಂತಂದ್ರೆ ಇಡೀ ಪಿಲ್ಲರ್ನ ಈ ಕಡೆ ಬರ್ತಕ್ಕಂಥ ಒಂದು ಬಂದ್ರೆ ಸಾಕು ಎಲ್ಲೋ ಬಿದ್ದೋಗುತ್ತೆ ಎಲ್ಲ ಬಿದ್ದೋಗುತ್ತೆ ಬರ್ತಾರೆ ಅದಕ್ಕೆ ಇದು ಇಲಾಖೆಯವರು ಪುನಃ ಇದನ್ನು ರೀಸೆಟ್ ಮಾಡ್ಕೊಂಡಿದ್ದಾರೆ ಸರ್ ಇಲ್ಲಿ ಮೇಲೆ ಇದೆ ಯಾಕಂದ್ರೆ ಈ ಕಬ್ಬಿಣದ ನಾವು ಗುರುತು ನೋಡಿದಾಗ ನಾವು ಹೇಳ್ಬೋದು ಸರ್ ಈ ಥರ ಚಿಕ್ಕ ಕಬ್ಬಿಣ ಇದು ಆಗಿನ ಕಾಲದ ಕಬ್ಬಿಣಗಳೆಲ್ಲ ಸ್ವಲ್ಪ ದಪ್ಪ ಇರುತ್ತೆ ಹಾಂ ಸರ್ ಆಗಿನ ಕಾಲದ ಕಬ್ಬಿಣ ಕೂಡ ಕೆಲವೊಂದು ಕಡೆ ನೋಡ್ತೇವೆ ಸರ್ ತುಂಬ ದಪ್ಪದಂಥದ್ದಿರುತ್ತೆ ಮತ್ತು ತುಕ್ಕು ಕೂಡ ಹಿಡಿಯೋದಿಲ್ಲ ಅದು ಕರೆಕ್ಟ್ ಇವೆಲ್ಲ ನಾವು ಅಲ್ಲಿ ಬಿಜಾಪುರದ ನೋಡಿದ್ರಾ ಇಷ್ಟು ಕಬ್ಬಿಣ ಹಾಕಿ ಲಾಕ್ ಮಾಡಿದ್ರು ಹೌದು ಹೌದು ಸರ್ ಹೌದು ಇಲ್ಲಿ ನೋಡಿ ಸರ್ ಇದೆಲ್ಲ ನದಿ ಪಾತ್ರ ಅದೇ ಏನು ನಾವು ಅಲ್ಲಿಂದ ನೇರವಾಗಿ ನೋಡ್ತಾ ಇದ್ದೀವಿ ಅದು ಚಿಂತಾಮಣಿ ಮಠ ಅಂತ ಸರ್ ಚಿಂತಾಮಣಿ ಮಠ ಹಾಂ ಚಿಂತಾಮಣಿ ಮಠ ಅಂತ ಅದು ಭಾಳ ಅದ್ಭುತವಾದಂಥ ಒಂದು ರೋಚಕವಾದಂಥ ಕತೆ ಇದೆ ಸರ್ ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ನೋಡಿ ಬೆಟ್ಟದ ಬ್ಯಾಕ್ ಡ್ರಾಪು ನದಿ ಪಕ್ಕದ ನದಿ ದಡ ಮತ್ತು ಬೆಟ್ಟದ ಬ್ಯಾಕ್ ಡ್ರಾಪ್ ಬೆಟ್ಟದ ಸಿನಿಮಾ ಲೊಕೇಶನ್ ಇದ್ದಂಗೆ ನೋಡಿ ಅದು ಓಕೆ ಸರ್ ಅದ್ಭುತವಾಗಿ ಅಲ್ಲ ಸರ್ ಅದು ಚಿಂತಾಮಣಿ ಮಠ ಮಳೆ ಬಂದ್ರೆ ನೀರು ಹೆಚ್ಚಬೋದ್ರೆ ಮುಳುಗಲ್ವಾ ಇಲ್ಲ ಇಲ್ಲ ಸರ್ ಅದು ಅಲ್ಲಿವರೆಗೆ ಆ ಎಡ್ಜ್ ದಂಡೆವರೆಗೆ ಬರುತ್ತೆ ಸರ್ ಅಲ್ಲಿ ಕೆಳಗಡೆ ಒಂದು ಮಂಟಪಕ್ಕ ಅಂತ ಇದೆಯಲ್ಲ ಸರ್ ಅಲ್ಲಿ ಬರುತ್ತೆ ಮೇಲಕ್ಕೆ ಬರಲ್ಲ ಮೇಲಕ್ಕೆ ಬರಲ್ಲ ಸರ್ ಈ ನದಿ ತುಂಗಭದ್ರೆ ಹರಿತಿರೋದು ಆ ಕಡೆನು ಬೆಟ್ಟ ಈ ಕಡೆನು ಬೆಟ್ಟ ಸುತ್ತ ಬೆಟ್ಟ ಅದ್ರ ಮಧ್ಯೆ ಕಣಿವೆಯಲ್ಲಿ ಹೋಗ್ತಾ ಇದೆ ಕಣಿವೆಯಲ್ಲಿ ಹೋಗ್ತಾ ಇರ್ತಾರೆ ಇದು ಮುಂದೆ ಹೋಗ್ತಾ ಹೋಗ್ತಾ ಮಂತ್ರಾಲಯಕ್ಕೆ ಹೋಗುತ್ತೆ ಸರ್ ಓ ಮಂತ್ರಾಲಯಕ್ಕೆ ಬರ್ತಿದೆ ಹಾಂ ಇದೆ ನದಿ ಸರ್ ತುಂಗಭದ್ರೆ ಹೋಗಿ ನೆಕ್ಸ್ಟ್ ಕೃಷ್ಣ ಸೇರ್ಕೊಳ್ಳುತ್ತೆ ಕೃಷ್ಣೆ ಉಪನದಿ ಇದು ಹೌದು ತುಂಗಭದ್ರೆ ಹೋಗಿ ನೆಕ್ಸ್ಟ್ ಕೃಷ್ಣಾ ನದಿಯಲ್ಲಿ ಸೇರ್ಕೊಳ್ಳುತ್ತೆ ಅಲ್ಲಿಂದ ನೆಕ್ಸ್ಟ್ ಮುಂದೆ ಅದು ಸಮುದ್ರಕ್ಕೆ ಬಂಗಾಳ ಕೊಲ್ಲಿ ಹೌದು ಓಕೆ ಬಹುಶಃ ಇದು ಕೃಷ್ಣಾ ನದಿಗೆ ಆಂಧ್ರದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಹೌದು ವಿಜಯವಾಡ ಎಸ್ ಈ ಕಡೆ ಎಲ್ಲ ಪರ್ವತ ಪ್ರದೇಶಗಳು ಸರ್ ಅಲ್ಲಿ ಬಿದ್ದು ಎಲ್ಲ ಹನಿ ಒಂದು ಹನಿ ನೀರು ಇದಕ್ಕೆ ಬರಬೇಕು ಎಲ್ಲ ನದಿಗೆ ಬರಬೇಕು ಸರ್ ಓಕೆ ಬನ್ನಿ ನೀರು ಕೊಡ್ತೇವೆ ಸರ್ ಹೇಳಿ ಇದು ಅಂಬರೀಷ್ ಸರ್ ಹಾಂ ಸರ್ ನಿಮ್ಮ ಅನಿಸಿಕೆ ಏನು ಕೃಷ್ಣದೇವರ ಸಮಾಧಿ ಅಲ್ಲ ಇದು ಅಥವಾ ಹೌದಾ ಕೆಲವರು ಹೇಳ್ತಾರೆ ಸರ್ ಇದು ರಾಜರದು ಇಲ್ಲಿ ಕರ್ಮ ವಿಧಿವಿಧಾನಗಳು ಇಲ್ಲೇ ನಿರ್ವಹಿಸಿದ್ರು ಅಂತೇಳಿ ಕಾರಣ ಇಷ್ಟೇ ಇಲ್ಲಿ ನವಬೃಂದಾವನ ಅಂತೇಳಿ ಒಂದು 9 ಋಷಿಗಳ ಒಂದು ಸಮಾಧಿ ಇದೆ ಐರ್ಲ್ಯಾಂಡ್ ಟೈಪ್ ಇದು ನದಿ ಮಧ್ಯದಲ್ಲೇ ನಡುಗಡ್ಡೆ ಮತ್ತು ಈ ಕಡೆಯಿಂದನೂ ಈ ಭಾಗದಿಂದನೂ ರಸ್ತೆ ಇದೆ ನೆಕ್ಸ್ಟ್ ಕಮಲಾಪುರ ವಿಜಯ ವಿಠಲ ದೇವಸ್ಥಾನ ಇದೆ ಅಲ್ಲಿಂದನೂ ರಸ್ತೆ ಆಕ್ಸೆಸ್ ಇದೆ ಅಂದರೆ ವ್ಯಾಸರಾಯರದು ಸಹ ಇಲ್ಲಿ ಒಂದು ಬೃಂದಾವನ ಇದೆ ಟೋಟಲ್ 9 ಋಷಿ ಉಳಿದದ್ದು ಅದಕ್ಕೆ ನವಬೃಂದಾವನ ನವಬೃಂದಾವನ ಅಂತೇಳಿ ಇದು ಹತ್ತಿರ ಇರೋದ್ರಿಂದ ಕೃಷ್ಣದೇವರ ಒಂದು ಸಮಾಧಿನೂ ಇಲ್ಲೇ ಹತ್ತಿರದಲ್ಲಿ ಮಾಡಬೇಕು ಅಂತೇಳಿ ಕೆಲವರು ಹೇಳ್ತಾರೆ ಬಟ್ ನಮಗೆ ಸಾಹಿತ್ಯ ಆಧಾರಗಳು ಇಲ್ಲಿ ಸಿಗೋದಿಲ್ಲ ಸರ್ ನದಿ ಆತ ಪಕ್ಕದಲ್ಲಿ ಆಮೇಲೆ ಬೃಂದಾವನ ಪಕ್ಕದಲ್ಲೇ ಒಬ್ಬ ರಾಜನ ಒಂದು ಕರ್ಮದ ವಿಧಿವಿಧಾನಗಳು ನೆರವೇರಿಸಿದ್ರು ಅನ್ನೋದು ಇರಬಹುದು ಅಂತ ಹೇಳ್ತಾರೆ ಸರ್ ಹಾಗಾದರೆ ಈ ವಿಜಯನಗರದ ಅರಸರು ಅವರ ಅಂತಿಮ ರಾಜನ ಅಂತಿಮ ಕ್ರಿಯಾವಿಧಿಗಳನ್ನು ಹೇಗೆ ಮಾಡ್ತಿರೋ ಅಂತ ಎಲ್ಲರೂ ಬಿಡಿ ಇದು ಇದ್ರ ಬೇರೆ ಎಲ್ಲರಿಗೆ ದಾಖಲೆ ಇಲ್ಲ ದಾಖಲೆ ಇಲ್ಲ ಸರ್ ಆ ರೀತಿ ದಾಖಲೆಗಳು ಯಾವ ರಾಜರದು ಸಿಕ್ಕಿಲ್ಲ ಸರ್ ಮತ್ತು ಆ ರೀತಿ ಸಮಾಧಿಗಳು ಅಂತ ಸಿಗುತ್ತೆ ಅಲ್ಲ ಸರ್ ಸರ್ ಇಡೀ ವಿಜಯನಗರ ಅರಸರ ಒಂದು ಸಮಾಧಿ ಸಿಕ್ಕಿಲ್ಲ ಎಕ್ಸಾಕ್ಟ್ ಇದೆ ಅಂತೇಳಿ ಸಿಕ್ಕಿಲ್ಲ ಸರ್ ಈಗ ನಮ್ಗೆ ವಿಜಯಪುರದಲ್ಲೆಲ್ಲ ಹೋದಾಗ ಸಿಗುತ್ತೆ ಸರ್ ಅಲ್ಲಿ ಯಾಕೆ ಸಿಗುತ್ತೆ ಅಂದರೆ ಅವರ ಆ ಸಮಾಧಿನೇ ಸ್ಮಾರಕವನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್ ಗೋಲ್ ಗುಂಬಸ್ ಹಾಂ ಸರ್ ಗೋಲ್ ಗುಂಬಸ್ ಆಗಿರ್ಬೋದು ಇಬ್ರಾಹಿಂ ರೋಜಿ ಆಗಿರ್ಬೋದು ಬಾರಕಮ್ಮನ್ ಆಗಿರ್ಬೋದು ಅವರು ಅವುಗಳನ್ನೇ ಸ್ಮಾರಕ ಮಾಡೋದ್ರಿಂದ ಅದು ಅವ್ರದೇ ಸಮಾಧಿ ಅಂತ ನಾವು ಅಲ್ಲಿ ಗುರುತಿಸ್ಬೋದು ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ದೇವಾಲಯಗಳು ಮತ್ತು ಶಿಲ್ಪಗಳು ಇಲ್ಲೆಲ್ಲ ಸ್ಮಾರಕಗಳು ಈ ರೀತಿ ಇದೆ ಲೆವೆಲಲ್ಲಿ ಮಾಡುವಾಗ ಅಂದರೆ ಇಲ್ಲಿ ದೇವರು ದೊಡ್ಡವನು ಮನುಷ್ಯ ಇದಂತ ಸರ್ ಅವನು ರಾಜ ದೊಡ್ಡವನು ಹೌದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಷ್ಟೇ ಸರ್ ಹುಟ್ಟಬೇಕಾದ್ರೆ ಬ್ರಾಹ್ಮಿಣ್ಸು ತುಂಬ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನೆರವೇರಿಸ್ತಾರೆ ಮುಸ್ಲಿಮ್ಸಲ್ಲಿ ಸತ್ತರೆ ಅವನನ್ನು ಬಹಳ ಅಲಂಕಾರ ಮಾಡಿಕೊಂಡು ಪೂಜೆ ವಿಧಿವಿಧಾನಗಳು ನೆರವೇರಿಸ್ಕೊಂಡು ಸ್ಮಶಾನಕ್ಕೆ ಹೋಗ್ತಾರೆ
ಬಟ್ ಅದೇ ರೀತಿ ನಮ್ಮ ಹಿಂದೂ ಸಾಮ್ರಾಜ್ಯ ಇದು ಇಲ್ಲಿ ಹಿಂದೂ ಸಾಮ್ರಾಜ್ಯ ಆಗಿರೋದ್ರಿಂದ ಇಲ್ಲಿ ಸಾವಿಗೆ ಅಷ್ಟು ಪ್ರಾಧಾನ್ಯತೆ ಕೊಟ್ಟಿಲ್ಲ ಅನ್ನೋದು ನನ್ನ ಭಾವನೆ ಅದೇ ಮುಸ್ಲಿಮ್ಸ್ರಾದರೆ ಅವರು ವಿಶೇಷವಾದ ಒಂದು ಪ್ರಾಧಾನ್ಯತೆ ಕೊಡ್ತಾರೆ ಸರ್ ಅವರು ಒಬ್ಬರು ಸತ್ತರು ಅಂದರೆ ಎಲ್ಲರೂ ಶ್ರಮಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಯನ್ನು ಸ್ನಾನ ಮಾಡಿ ಆ ಒಂದು ಎಣಕ್ಕೆ ಸ್ನಾನ ಮಾಡಿಸಿ ಅದನ್ನು ವಿಶೇಷವಾಗಿ ಪೂಜೆ ಮಾಡ್ಕೊಂಡೋಗಿ ಸ್ಮಶಾನದಲ್ಲಿ ಹೂತಿಟ್ಟು ಅದಕ್ಕೊಂದು ಸಮಾಧಿ ಥರ ವಿಶೇಷವಾಗಿ ಒಂದು ಕಟ್ಟಡ ಗೋರಿ ಸಹನ ಕಟ್ತಾರೆ ಹಾಗಾಗಿ ನಮಗೆ ಎಲ್ಲ ಕಡೆ ಹೋಗಲಿ ಜಲ್ದಿ ಗೋರಿಗಳು ಸಿಕ್ಬಿಡುತ್ತೆ ಮುಸ್ಲಿಮರ ಗೋರಿ ಮುಸ್ಲಿಂ ಗೋರಿಗಳೆಲ್ಲ ಸಿಕ್ಬಿಡುತ್ತೆ ವಿಜಯನಗರ ಕಾಲದಲ್ಲಿ ಸಹ ಅಷ್ಟೆ ಒಂದು ಕಡ್ಡಾಯಪುರದಲ್ಲಿ ಒಂದು ಇದೆ ಗೋರಿ ಗೋರಿ ಇದೆ ಅಲ್ಲಿ ಈಗಲೂ ಸಹ ಇಸ್ಲಾಂ ತರಂದೆ ಈಗಲೂ ಸಹ ಹಲವಾರು ಗೋರಿಗಳನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ ವಿಜಯನಗರ ಕಾಲ ಹಾ ಹಳೆ ವಿಜಯನಗರ ಕಾಲದ್ದೇ ಸರ್ ಅದು ಇಷ್ಟೇ ವ್ಯತ್ಯಾಸ ಅಂದ್ರೆ ಸೈನ್ಯದಲ್ಲಿ ಮುಸ್ಲಿಮರು ಕೂಡ ಇದ್ದರು ಸರ್ ಅಲ್ಲಿ ಆ ಕಾರಣಕ್ಕೆ ಅವರ ಗೋರಿಗಳು ಸತ್ತಂತ ಸೇನಾಪತಿಗಳು ಅದರಲ್ಲಿ ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಹೆಸರು ಇಲ್ಲ ಸರ್ ಅಂದ್ರೆ ಇಂತ ಕಬರ್ಸ್ತಾನ್ ಅಂತ ಗೋರಿ ತರ ಕಾಣ್ತಾ ಇದೆ ಗೋರಿ ತರ ಗೋರಿ ಅದು ಒಂದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆಗಿ ಉಳ್ಕೊಂಡಿದೆ ಉಳ್ಕೊಂಡಿದೆ सर अद्द ना श्रीकृष्ण देवरायर अरवत्कु युद्ध अरवत्कु युद्ध विजय साधिस प्रयुक्त निर्माण इला श्रीकृष्ण देवरायर अरवत्कु युद्ध पारंगतर अरवत्नाक व्य कुर निर्माण संकेत आ कारण निर्दिष्ट आर्कोलॉजिकल सर्वे आफ् इंडिया निर्दिष्ट हेसरी ऐटा अरे अरवत्कु कंब मंटप इन मंटप इत अरवत्क कंब है अरवत्क कंब मेले मंटप इत अंत अस्ट स्मारक बहुत संशोधन आगे इन संशोधन नड़ीता है सर इत सर बहुत विशाल ಈಗ ಹಂಪಿಯ ಇತಿಹಾಸ ಕೆಲವು ಸೈನ್ ಬೋರ್ಡ್ಗಳು ಭಾರತೀಯ ಪುರಾತತ್ವ ಇಲಾಖೆಯವರು ಏನು ಹಾಕಿದ್ದಾರೆ ಈ ಹಿಂದೆ ವಿಜಯನಗರ ಕಾಲದಲ್ಲಿ ಯಾರ್ಯಾರು ವಿದೇಶಿ ಯಾತ್ರಿಕರು ಬಂದು ಹೋಗಿದ್ದಾರೆ ಅವರು ಕೊಟ್ಟಂತ ಹೆಸರನ್ನ ಇದು ಈ ಸ್ಥಳದಲ್ಲಿ ಇರಬಹುದು ಅಂತ ಹೇಳಿ ಹೆಸರು ಮೆನ್ಷನ್ ಮಾಡಿದ್ದಾರೆ ಎಕ್ಸಾಕ್ಟ್ ಇದೆ ಅಂತ ಹೇಳಿಕಾಗಲ್ಲ ಅವಾಗ ಬಂದವರಾದರು ಅವರು ತಮ್ಮ ಪುಸ್ತಕದಲ್ಲಿ ಬರೆದರು ಇಂಥ ಸ್ಥಳದಲ್ಲಿ ಇಂಥ ಒಂದು ಸ್ಮಾರಕ ಇದೆ ಆ ಸ್ಮಾರಕದಲ್ಲಿ ಇಂಥರಾದರು ಇಂಥ ಜನಗಳು ವಾಸ ಮಾಡ್ತಾ ಇದ್ರು ಅಂತೇಳಿ ಊಹೆ ಮಾಡ್ಕೊಂಡು ಅವ್ರು ಹೇಳಿದ್ದಾರೆ ಆ ಒಂದು ಆಧಾರವಾಗಿಟ್ಕೊಂಡು ಸೈನ್ ಬೋರ್ಡ್ಗಳನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಅದಾದ ನಂತರ ಹಲವಾರು ಸಾಹಿತಿಗಳು ಬಂದಿದ್ದಾರೆ ಹಲವಾರು ತಮ್ಮದೇ ಆದಂಥ ಒಂದು ಆಧಾರ ಇಟ್ಕೊಂಡು ಸಂಶೋಧನೆ ಮಾಡಿಕೊಂಡು ಅವರು ಪುಸ್ತಕವನ್ನು ಬರೆದಿದ್ದಾರೆ ಸೊ ಹಾಗಾಗಿ ವಿಜಯನಗರದ ಇತಿಹಾಸ ತುಂಬ ಗೊಂದಲ ಇದೇ ಇತ್ತು ಇದು ಇಲ್ಲೇ ಹೀಗೆ ಆಗಿತ್ತು ಅನ್ನೋದನ್ನ ಹೇಳೋದು ಸ್ವಲ್ಪ ಕಷ್ಟಕರ ಸಂಶೋಧನೆ ಹುಡುಕಾಟ ಅನ್ನೋದಂತೂ ನಿರಂತರ ನಿರಂತರ ಸರ್ ಇನ್ನೂ ಅದರ ಬಗ್ಗೆ ಬಹಳಷ್ಟು ಸಂಶೋಧನೆ ಆಗಬೇಕಾಗಿದೆ ಸರ್ ಇರ್ಬೋದು ಸರ್ ಕಾರ್ಯಕ್ರಮ ಆಗ್ತಾ ಇರ್ಬೋದು ಅಂದ್ರೆ ಇದೆ ಕರ್ಮ ವಿಧಿ ವಿಧಾನಗಳು ನದಿ ತೀರದಲ್ಲಿ ಹಾಕ್ತವೆ ಅಲ್ವಾ ಈಗಲೂ ಅಷ್ಟೇ ನಾವು ಹಿರಿಯರ ಬೂದಿ ಪ್ರದಾನ ಎಲ್ಲ ಮಾಡೋದಲ್ಲಿ ಮಾಡ್ತಾರೆ ಹರಿಯೋಳಿಗೆ ಹರಿಯೋಳಿಗೆ ಹಾಕ್ತವೆ ಈಗ ಹಂಪಿ ಪಕ್ಕದಲ್ಲೇ ಒಂದು ಕರ್ಮ ವಿಧಿ ವಿಧಾನಗಳು ಮಾಡಲಿಕ್ಕೆ ಒಂದು ಮಂಟಪನ ಕರ್ಮ ಮಂಟಪಗಳು ಅಂತ ಹೇಳಿ ಸಾಲು ಮಂಟಪಗಳನ್ನು ಮಾಡ್ಕೊಂಡಿದ್ದಾರೆ ಮತ್ತೆ ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ವಿಶಾಲವಾಗಿತ್ತು ಆ ಭಾಗದ ಜನ ಆ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು ಇದು ಮಹಾರಾಜ ಈ ಭಾಗದಲ್ಲಿ ಈ ಜನ ಈ ಕಡೆ ಎಲ್ಲಾದರೂ ಇತರ ಮಂಟಪಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಮಂಟಪವನ್ನು ಸಹ ನಿರ್ಮಾಣ ಮಾಡ್ಕೊಂಡಿರ್ಬೋದು ಹಾಗೆ ಬಟ್ ನಾವು ಇದನ್ನು 64 ಕಂಬಗಳ ಮಂಟಪ ರೀತಿಯನ್ನೇ ನೋಡೋದಾದರೆ ಇದೊಂದು ವಿಸ್ಮಯ ಕಟ್ಟಡ ಅಂತ ನಾವು ಹೇಳ್ಬೋದು ಸರ್ ಯಾಕಂದ್ರೆ ಒಂದು ಕಲ್ಲು ನೋಡಿ ಸರ್ ಒಂದು ಮರಕ್ಕೆ ಕಂಪ್ಲೀಟ್ ತಬ್ಬಕ್ಕಾಗಲ್ಲ ಸರ್ ಹೌದು ಒಬ್ಬ ತಬ್ಬಕ್ಕಾಗದಿರೋಷ್ಟು ಕಲ್ಲು ಅಷ್ಟು ಬೃಹತ್ ಕಲ್ಲುಗಳನ್ನು ಹೊಂದಿದೆ ಸರ್ ಅಂದ್ರೆ ಇಲ್ಲಿ ಇದನ್ನೇ ನಾನು ಆ ಸಂದರ್ಭದಲ್ಲಿ ಯಾರು ಇದನ್ನ ಮಾಡಿದವರು ಕೂಡ ಮನುಷ್ಯರೇ ಸರ್ ಅಂತಕಂತ ಸರ್ ಓ ಇದು ಹೇಳ್ತಾರಲ್ಲ ಯಾರೋ ಏಲಿಯನ್ಸ್ ತಂದು ಇಟ್ಬಿಟ್ರು ಏಲಿಯನ್ಸ್ ತಂದು ಇಟ್ಬಿಟ್ರು ಆ ರೀತಿ ಏನು ಇಲ್ಲ ಯಾವುದೇ ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿಯೂ ಕೂಡ ಇಷ್ಟು ಚೌಕಾಕಾರವಾಗಿ ಕಲ್ಲುಗಳನ್ನ ಆ ಶಿಲ್ಪಿಗಳ ಒಂದೊಂದು ಒಂದೊಂದು ಉಳಿ ಏಟು ಕೂಡ ಇಲ್ಲಿ ನಾವು ಕಾಣ್ತೀವಿ ಕಾಣ್ತಾ ನೋಡಿ ಉಳಿ ಏಟುಗಳು ಅವರ ಚಾಣ ಹಾಕಿ ಹೊಡೆದು ಮಾರ್ಕ್ ಮಾಡಿ ಬಿಡಿಸ್ಕೊಂಡು ಮಾರ್ಕ್ ಮಾಡಿ ಕಲ್ಲುಗಳನ್ನ ಬಿಡಿಸ್ಕೊಂಡಿದ್ದೆ ಸರ್ ನಮಗೆ ಟೈಮ್ ಟ್ರಾವೆಲ್ ಮಾಡುವಂತ ಒಂದು ಇಮ್ಯಾಜಿನೇಷನ್ ಕೆಪಾಸಿಟಿ ಇದ್ರೆ ಇದೊಂದು ಫುಲ್ ಬಂಡೆ ಆಗಿದೆ ಇದಕ್ಕೆ ತೂತ್ ಮಾಡಿ ಉಳಿ ಇಟ್ಟು ಬೆಂಕಿ ಹಾಕಿ ಎತ್ತಿದ್ರು ಮತ್ತೆ ಇನ್ನೊಂದು ಸರ್ ಇಷ್ಟು ಸೈಜ್ ಗಳು ಬರಬೇಕಂದ್ರೆ ಎಷ್ಟೋ ಕಲ್ಲುಗಳು ಲಾಸ್ ಆಗಿರುತ್ತೆ ಸರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಎಲ್ಲವೂ ಈಗ ನಾವು 64 ಕಂಬಗಳನ್ನು ತೆಗಿಬೇಕಂದ್ರೆ ಒಂದು ಬಂಡೆಗೆ ಹೋಗ್ಬಿಟ್ಟು ಸಸ್ಪೆನ್ಸಿಲ್ ಹಾಕಿ ಅಷ್ಟೇ ಕತ್ತರಿಲಿ ಕಟ್ ಮಾಡಿ ತೆಗೆಯುವಂತ ವ್ಯವಸ್ಥೆ ಅಲ್ಲ ಸರ್ ಇದು ಇದು 64 ಕಂಬಗಳು ಇಷ್ಟು ನಿರ್ದಿಷ್ಟವಾಗಿ ಕಂಬಗಳು ತೆಗಿಬೇಕಂದ್ರೆ ಎಷ್ಟೋ ಕಲ್ಲುಗಳನ್ನು ಡ್ಯಾಮೇಜ್ ಕೂಡ ಆಗಿರುತ್ತೆ ಸರ್ ಕಟ್ ಮಾಡೋ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಟ್ರಾನ್ಸ್‌ಪೋರ್ಟ್ ಮಾಡೋ ಡ್ಯಾಮೇಜ್ ಆಗಿರುತ್ತೆ ಸರ್ ಮತ್ತೆ ಇದು ಅಷ್ಟೇ ಅಲ್ಲ 64 ಕಂಬಗಳು ಅಷ್ಟೇ ಅಲ್ಲ ಸರ್ 64 ಕಂಬಗಳಿಗೆ ಮತ್ತೆ ಇಷ್ಟೆಲ್ಲ ಕಂಬಗಳು ಸರ್ ಬೀಮ್ಗಳು ಇದ್ದಾವೆ ಬೀಮ್ಗಳು ಅಂದ್ರೆ 64 ನಾವು ಲೆಕ್ಕ ಹಾಕ್ತಿರೋದು ನೆಲಕ್ಕೆ ಸ್ಟ್ರೇಟ್ ಆಗಿ ನಿಲ್ಲಿಸ್ತಾರೆ ಸರ್ ಮತ್ತೆ ಕೆಳಗೆ ನೋಡಿ ಸರ್ ಇಲ್ಲೂ ಬಂಡೆ ಇಲ್ಲೂ ಬಂಡೆಗಳಿದೆ ಸರ್
ಇಲ್ಲಿ ಈಗಿನ ಕಾಲಕ್ಕೆ ಯಾರೋ ಗ್ರಾನೈಟ್ ಅದು ಟೈಲ್ಸ್ ಕಲ್ಲೆಲ್ಲ ಹಾಕಿದ್ರೆ ಹಾಗೆ ಇದೆಲ್ಲ ಅವಾಗಲೇ ಮಳೆ ಕಿತ್ಕೊಂಡು ಹೋಗ್ಬಿಡೋದು ಸರ್. ಇಂಥ ರಭಸದ ನೀರಿಗೂ ಕೂಡ ಈಗಲೂ ಹಾಗೆ ಇದೆ ಅಂದರೆ ಅವ್ರು ಜೋಡಿಸ್ತಕ್ಕಂಥ ವ್ಯವಸ್ಥೆ ನೋಡಿಬಿಡಿ ಸರ್. ಇವತ್ತು ನಾವು ಎಂಥ ಮಿಷನ್ ಎತ್ತುವರೆಗೆ ಬರಲ್ಲ ಇದು ಇವು ಬರೋದಿಲ್ಲ ಸರ್. ಇದು ಮಧ್ಯದ ಒಂದು ಕಲ್ಲು ಕೂಡ ಕೀಳಲಿಕ್ಕಾಗಲ್ಲ ಸರ್ ನಮಗೆ. ಒಂದು ವೇಳೆ ಆ ಕೀಳುವಾಗಿದ್ದರೆ ಜನ ಎದುರಷ್ಟಾಗಬೇಕಾದ್ರೆ ಕಿತ್ಕೊಂಡು ಕೂಡ ಹೋಗೋರು ಸರ್. ಅದನ್ನು ಏನೇ ಆಗಲಿ ಸರ್, ಇದು 64 ಕಂಬಗಳ ಮಂಟಪ, ಒಂದು ಮನುಷ್ಯ ನಿರ್ಮಿತ ಮಂಟಪ ಅಂತೇಳಿ ನಾವೇನು ಕರಿತಲ್ಲ ಇದು ನಮಗೆ ಹೆಮ್ಮೆ ಆಗುತ್ತೆ ಸರ್. ಯಾಕಂದರೆ ಇದನ್ನು ಕೂಡ ನಮ್ಮ ಪೂರ್ವಜರು 500-600 ವರ್ಷಗಳ ರೀತಿ ಇಂಥ ಒಂದು ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅವ್ರಿಗೊಂದು 2000 ಹೇಳಲೇಬೇಕು ಸರ್. ಆಮೇಲೆ ನಾವು ಅವ್ರು ತಮ್ಮ ಬದುಕನ್ನು ಬಿಟ್ಟು ಹೋಗಿದ್ದಾರೆ. ಹಾಂ ಸರ್. ಈ ಮೂಲಕ ಅವರು ತಮ್ಮ ಇವ ಮುಂಬರುವ ಅವರ ಜನಾಂಗಕ್ಕೆ ಅಂದರೆ ನಮ್ಮಂಥ ಹುಡುಗರಿಗೆ ನಮ್ಮ ಹಿರಿಯರು ಹೇಳಿದ್ದೇನು ಅಂದರೆ ನಾವು ಹೇಗೆ ಬದುಕಿದ್ದೀವಿ ನೋಡ್ಕೊಳ್ಳಿ ಅಂತ. ನನ್ನ ಪ್ರಕಾರ ನಾನು ಈಗ ಬದುಕಿದ್ದೆ ನೀನು ನೋಡ್ಕೊ ಅಂತ ಹೇಳಿ ಬಿಟ್ಟು ಹೋಗಿರುವ ಗುರು ಇದು. ಗುರು ಹೌದು ಸರ್. ಇವೇ ಆಸ್ತಿ ಸರ್ ಅಲ್ವಾ. ಈಗ ವಿಜಯನಗರ ಸಾಮ್ರಾಜ್ಯ ನಾವು ಲಿಖಿತ ದಾಖಲೆಗಳಲ್ಲಿ ನೋಡೋದಾದರೆ, ಪ್ರವಾಸಿಗರು ಬರೆದದ್ದು ನೋಡೋದಾದರೆ, ಇಂಥವೆಲ್ಲ ಸ್ಮಾರಕಗಳು ಇರಲಿಲ್ಲ ಅಂದರೆ ಏ ಸುಮ್ಮನೆ ಬರೆದಿದ್ದಾರೆ ಬಿಡೋ ಅನ್ನೋ ಕಟ್ಟುಕತೆ ಅನ್ನೋದು ಬಿಡೋರು ಸರ್. ಇವೆಲ್ಲ ಇರೋದ್ರಿಂದ ಏನಾಗುತ್ತೆ, ಎಸ್ ಇಂಥ ಒಂದು ಮಂಟಪ ಕಟ್ಟಿದ್ದಾರೆ, ಇಂಥ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ ಅಂದರೆ ಆ ಸಾಮ್ರಾಜ್ಯದ ವೈಭವ ಹೇಗಿತ್ತು. ಈಗ ವಿಜಯನಗರ ಸಾಮ್ರಾಜ್ಯ ವೈಭವನ ಹೇಳುವಾಗ ಈ ಸ್ಮಾರಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸುಮಾರು ಇಲ್ಲಾಂದ್ರೆ ಒಂದು 50,000 ಜನರು ಇಲ್ಲಿ ವರ್ಕ್ ಮಾಡಿರ್ಬೋದು ಸರ್. ಇದಕ್ಕೆ ಒಂದು ಇದಕ್ಕೆ ಹೌದು 16 ವರ್ಷ ಮಾಡಿರ್ತಾರೆ. 16 ವರ್ಷ ಮಾಡಲಿಕ್ಕೆ ಸರ್. ಹೌದು ಸರ್. ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಸರ್, ಹಿಂಗೆ ಲೆಕ್ಕ ಹಾಕಿದ್ರೆ ಒಳ್ಳೆ ಒಳ್ಳೆ ವ್ಯೂ ಸರ್. ಇದು ಹಾಂ ಸರ್, ನಾವು ಬರೀ ಸ್ಟ್ರೈಟ್ ನೋಡ್ತಾ ಇದ್ದೀವಿ. ಅಯ್ಯೋ ಸರ್, ಯಾವುದೇ ದಿಕ್ಕಿನಲ್ಲಿ ನೋಡಿ ಸರ್, ಯಾವ ದಿಕ್ಕಲ್ಲಿ ನೋಡಿದ್ರು ಒಂದು ಚೂರು ಒಂದು ಇಂಚು ಆ ಕಡೆ ಕಡೆ ಆ ಕಡೆ ಕಾಣಲ್ಲ ಸರ್. ಟ್ರಯಾಂಗಲ್ ಅಲ್ಲೂ ಹಂಗೆ ಸೇಮ್ ಇದೆ. ಹೌದು ಅಂದ್ರೆ ವಿಜಯನಗರ ವೈಭವ ಅಂತೀವಲ್ಲ, ವೈಭವದ ಕುರುಹಿಲು ಸರ್. ಅದನ್ನೇ ಇದ್ರ ಕುರಿತು ನಮ್ಮ ಹೆಮ್ಮೆ ಹಂಪಿ ಅಂತೇಳಿ ನಾವೇನು ಬರೆದಲ್ಲ ಪುಸ್ತಕ ಸರ್, ಅದರಲ್ಲೆಲ್ಲ ಇದನ್ನ ಮೆನ್ಷನ್ ಇದೆ ಸರ್. ಇದೆಲ್ಲ ಓಕೆ ಸರ್. ಅದೇ ಸರ್, ಅದು ಮೋಸ್ಟ್ಲಿ ಅದು ಕಾಲು ದಾರಿ ಸರ್. ಅದು ಅಂದರೆ ನದಿ ದಾಟ್ಕೊಂಡು ಹೋಗ್ಲಿಕ್ಕೆ ಕೆಲವು ಕರ್ಮ ವಿಧಿ ವಿಧಾನಗಳು ಮಾಡ್ಲಿಕ್ಕೆ ಅಲ್ಲೆಲ್ಲ ಹಲವಾರು ಸ್ಮಾರಕಗಳು ಇದಾವೆ ಬೆಟ್ಟದ ಮೇಲೆಲ್ಲ ನೋಡಿ. ಅದು ಒಂದು ಕಲ್ಲು ಬಂಡೆ, ಅದನ್ನ ಸಪೋರ್ಟ್ ಕೊಟ್ಟಿದ್ದಾರೆ ಅಲ್ಲಿ. ಆ ಸ್ಮಾರಕಗಳಿಗೆ ಹೋಗ್ಲಿಕ್ಕೆ ಆಗಿನ ಕಾಲದ ದಾರಿ ಮಾಡಿದ್ರು ಸರ್. ಅದು ಬ್ರಿಡ್ಜ್ ಅದು ಇತ್ತೀಚೆಗೆ ಮಾಡಿದಲ್ಲ ಇಲ್ಲಿ ಇತ್ತೀಚೆಗೆ ಅಲ್ಲ, ವಿಜಯನಗರ ಇಲ್ಲ ಬನ್ನಿ ಸರ್. ವಿಜಯನಗರ ಕಾಲದ ಇದು ಶಿವಕುಮಾರ್ ಅವರ ಮನೆ ಇಲ್ಲಿ ಬನ್ನಿ ಸರ್. ಇಲ್ಲ ಅದೇ ವಿಜಯನಗರ ಕಾಲದ ಬ್ರಿಡ್ಜ್ ಒಳಗೆ ಬನ್ನಿ. ಸ್ನೇಹಿತರೆ, ಹಂಪಿಯ ಬಗ್ಗೆ ನಮ್ಮ ಹೆಮ್ಮೆಯ ಹಂಪಿ ಅಂತ ಹೇಳಿ ನಮ್ಮ ನಾಗರಾಜ್ ಕಾಪ್ಸಿ ಅವರು ಒಂದು ಒಳ್ಳೆ ಪುಸ್ತಕ ಮಾಡಿದ್ದಾರೆ, ತಗೊಳ್ಳಿ. ಹಾಗೆ ನಮ್ಮ ನಾಗರಾಜ್ ಕಾಪ್ಸಿ ಅವರದೊಂದು ನಮ್ಮ ಕರ್ನಾಟಕ ಅಂತ ಹೇಳಿ ಯೂಟ್ಯೂಬ್ ವಾಹಿನಿ, ದಯಮಾಡಿ ಎಲ್ಲರೂ ಹೋಗಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.